ಓಂ ಶಾಂತಿ. ಮುರುಳಿ ದಿನಾಂಕ 7/12/2018. ಶೂ ಭಗವಾನ್ ವಾಚ್. ಮಧುರ ಮಕ್ಕಳೇ, ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಯಿಂದ ಏನನ್ನೂ ಮುಚ್ಚಿರಬಾರದು. ಒಂದು ವೇಳೆ ನಮ್ಮಿಂದ ತಪ್ಪಾದರೆ ತಂದೆಯನ್ನು ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಪಾಪದ ಹೊರೆ ಜಾಸ್ತಿಯಾಗಿ ಬಿಡುತ್ತದೆ ಮತ್ತು ನೀವು ನಿಂದಕರಾಗಿ ಬಿಡುತ್ತೀರಾ. ಪ್ರಶ್ನೆ: ಸತ್ಯ ಸಂಪಾದನೆಗೆ ಆಧಾರ ಏನಾಗಿದೆ? ಸ್ವ ಉನ್ನತಿಯಲ್ಲಿ ಏಕೆ ವಿಘ್ನ ಬರುತ್ತದೆ? ಉತ್ತರ: ಸತ್ಯ ಸಂಪಾದನೆಗೆ ಆಧಾರ ಶಿಕ್ಷಣ ಆಗಿದೆ. ಒಂದು ವೇಳೆ ಶಿಕ್ಷಣವನ್ನು ಸರಿಯಾಗಿ ಓದದೇ ಇದ್ದರೆ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಯಾವಾಗ ಕೆಟ್ಟವರ ಸಂಘವನ್ನು ಮಾಡುತ್ತೇವೆ, ಸಂಘ ಸರಿ ಇರುವುದಿಲ್ಲವೋ ಆಗ ಸ್ವ ಉನ್ನತಿಯಲ್ಲಿ ವಿಘ್ನ ಬರುತ್ತದೆ. ಅದಕ್ಕೋಸ್ಕರ ಹೇಳಲಾಗುತ್ತದೆ, ಒಳ್ಳೆಯ ಸಂಘ ತೇಲಿಸಿದರೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸಿ ಬಿಡುತ್ತದೆ. ಕೆಟ್ಟವರ ಸಂಘ ನಮಗೆ ಓದಲು ಬಿಡುವುದಿಲ್ಲ, ನಾವು ಫೇಲ್ ಆಗಿ ಬಿಡುತ್ತೇವೆ. ಕೆಟ್ಟವರ ಸಂಘ ನಮ್ಮನ್ನು ಪಾತಾಳಕ್ಕೆ ಬಿಳಿಸಿ ಬಿಡುತ್ತದೆ. ಅದಕ್ಕೋಸ್ಕರ ಮಕ್ಕಳಾದ ನೀವು ಸಂಘ ದೋಷದಿಂದ ನಿಮ್ಮನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಗೀತೆ: ನೀವು ಪ್ರೀತಿಯ ಸಾಗರ ಆಗಿದ್ದೀರಾ. ಓಂ ಶಾಂತಿ. ಬೇಹದ್ದಿನ ತಂದೆಯ ಮಹಿಮೆಯನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ. ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ. ಮಕ್ಕಳಾದ ನೀವು ತಂದೆಯ ಮಹಿಮೆಯನ್ನು ಮಾಡುತ್ತೀರಾ. ಸುಪುತ್ರ ಮಕ್ಕಳೇ, ಈಗ ಸಮ್ಮುಖದಲ್ಲಿ ಕುಳಿತು ತಂದೆಯನ್ನು ಮಹಿಮೆ ಮಾಡುತ್ತೀರಾ. ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆ ಬಂದು ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಏಕೆಂದರೆ ಅವರೇ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ. ಜ್ಞಾನ ಪರಮಾತ್ಮ ತಂದೆಯಲ್ಲಿ ಇದೆ. ಈ ಜ್ಞಾನಕ್ಕೆ ಪರಮಾತ್ಮ ತಂದೆಯ ಜ್ಞಾನ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಜ್ಞಾನವನ್ನು ನೀಡುವಂತವರಾಗಿದ್ದಾರೆ. ಯಾರಿಗೆ ಜ್ಞಾನವನ್ನು ನೀಡುತ್ತಾರೆ? ಮಕ್ಕಳಿಗೆ. ನಿಮ್ಮಲ್ಲೂ ಕೂಡ ಮಮ್ಮಾರವರಿಗೆ ಜ್ಞಾನದ ದೇವಿ ಎನ್ನುವ ಹೆಸರಿದೆ. ಈಗ ಜಗದಂಬೆ ಜ್ಞಾನದ ದೇವಿಯಾಗಿದ್ದಾರೆ. ಅವರ ಮಕ್ಕಳಾದ ನಿಮ್ಮಲ್ಲೂ ಕೂಡ ಅದೇ ಜ್ಞಾನ ಇದೆ. ಜ್ಞಾನದ ದೇವಿ ಸರಸ್ವತಿಗೆ ಪರಮಾತ್ಮ ತಂದೆಯಿಂದ ಜ್ಞಾನ ಸಿಕ್ಕಿದೆ. ಆದರೆ ಯಾರ ಮೂಲಕ ಪರಮಾತ್ಮ ತಂದೆ ಜ್ಞಾನ ಕೊಡುತ್ತಾರೆ? ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಜಗತ್ತಿನಲ್ಲಿ ಯಾರಿಗೂ ಇದು ಗೊತ್ತಿಲ್ಲ, ಜಗದಂಬೆ ಯಾರಾಗಿದ್ದಾರೆ ಎಂದು. ಈಗ ಮಕ್ಕಳಿಗೆ ಗೊತ್ತಿದೆ, ಜಗದಂಬೆ ಅಂದರೆ ಒಬ್ಬರೇ ಇರುತ್ತಾರೆ. ಜಗದಂಬೆ ಒಬ್ಬರೇ ಇದ್ದಾರೆ, ಆದರೆ ಆ ಜಗದಂಬೆಗೆ ಅನೇಕ ಹೆಸರಿದೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸರಸ್ವತಿ ಇವರಾಗಿದ್ದಾರೆ. ಸರಸ್ವತಿಗೆ ಜ್ಞಾನವನ್ನು ನೀಡಿದವರು ಪರಮಾತ್ಮ ತಂದೆ ಆಗಿದ್ದಾರೆ. ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ಪರಮಾತ್ಮ ತಂದೆ ಕೊಡುತ್ತಾರೆ. ತಂದೆ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಸರಸ್ವತಿಗೆ ಜ್ಞಾನ ಹೇಗೆ ಸಿಕ್ಕಿತು? ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸರಸ್ವತಿ ಆಗಿದ್ದಾರೆ. ಪರಂಪಿತ ಪರಮಾತ್ಮ ಜ್ಞಾನದ ಸಾಗರ. ಬ್ರಹ್ಮನ ಮುಖದಿಂದ ಸರಸ್ವತಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಈ ಜ್ಞಾನ ತಂದೆ ಅನ್ಯರಿಗೂ ನೀಡುತ್ತಾರೆ. ಸರಸ್ವತಿ ಮೊದಲು ತಂದೆಯಿಂದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಪುನಃ ಸರಸ್ವತಿ ಅನ್ಯರಿಗೂ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಓದಿಸುತ್ತಾರೆ. ಅವಶ್ಯವಾಗಿ ಪರಮಾತ್ಮ ತಂದೆಯ ಮಕ್ಕಳು ಮಾಸ್ಟರ್ ಗಾಡ್ ಆಗಿದ್ದಾರೆ, ಮಾಸ್ಟರ್ ಭಗವಂತ ಆಗಿದ್ದಾರೆ. ಆದ್ದರಿಂದ ಜ್ಞಾನದ ದೇವತೆ ಎಂದು ಹೆಸರನ್ನು ಕರೆಯಲಾಗುತ್ತದೆ. ಸರಸ್ವತಿಗೆ ಜ್ಞಾನದ ದೇವಿ ಎಂದು ಕರೆಯುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಈಗ ನಮ್ಮ ಈ ಮಮ್ಮ ಜ್ಞಾನವನ್ನು ತಂದೆಯಿಂದ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಜ್ಞಾನದ ಸಾಗರನ ಮೂಲಕ ಮಮ್ಮ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಗೀತೆಯ ಭಗವಂತ ಎಂದು ಕರೆಯಲಾಗುತ್ತದೆ. ಭಗವಂತ ಒಬ್ಬರೇ ಇದ್ದಾರೆ. ಯಾವುದೇ ದೇವತೆ ಅಥವಾ ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ದೇವತೆಗಳಾಗಲಿ ಮನುಷ್ಯರಾಗಲಿ ಭಗವಂತ ಆಗಲು ಸಾಧ್ಯ ಇಲ್ಲ. ಜ್ಞಾನದ ದೇವಿ ಸರಸ್ವತಿ ಆಗಿದ್ದಾರೆ. ಜ್ಞಾನದ ದೇವಿಯಾದ ಸರಸ್ವತಿಯಲ್ಲಿ ಯಾವ ಜ್ಞಾನ ಇದೆ? ರಾಜಯೋಗದ ಜ್ಞಾನ. ಇದು ಸಹಜ ರಾಜಯೋಗದ ಜ್ಞಾನ. ಪರಮಾತ್ಮ ತಂದೆ ಜ್ಞಾನದ ದೇವಿಯನ್ನಾಗಿ ಸರಸ್ವತಿಯನ್ನು ಮಾಡಿದ್ದಾರೆ. ಜ್ಞಾನದ ದೇವಿಯಾದ ಸರಸ್ವತಿ ಪರಮಾತ್ಮ ತಂದೆಯಿಂದ ಜ್ಞಾನವನ್ನು ಪಡೆದುಕೊಂಡು ಈಗ ಜ್ಞಾನದ ದೇವಿ ಆಗಿದ್ದಾರೆ. ನಂತರ ಇವರೇ ಧನದ ದೇವಿ ಅಂದರೆ ಲಕ್ಷ್ಮಿ ಆಗುತ್ತಾರೆ. ಜ್ಞಾನದ ದೇವಿಯ ಮಹಿಮೆಯನ್ನು ಮಾಡಲಾಗುತ್ತದೆ. ಅವಶ್ಯವಾಗಿ ನಾವೆಲ್ಲ ಜ್ಞಾನದ ದೇವಿಯಾದ ಸರಸ್ವತಿಯ ಮಕ್ಕಳಾಗಿದ್ದೇವೆ.
ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಸಂತಾನರಾಗಿದ್ದೇವೆ. ಮಮ್ಮಾರವರಿಗೆ ಸಂತಾನರು ನಾವು ಎಂದು ಹೇಳುವುದಿಲ್ಲ. ಪ್ರಜಾಪಿತ ಬ್ರಹ್ಮನ ಮುಖ ಕಮಲದಿಂದ ಹುಟ್ಟಿರುವಂತಹ ಸಂತಾನರು ನಾವೆಲ್ಲರೂ ಆಗಿದ್ದೇವೆ. ಮಮ್ಮ ಕೂಡ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದಿಂದ ಹುಟ್ಟಿದಂತಹ ಸಂತಾನ ಆಗಿದ್ದಾರೆ. ನೀವು ಈಶ್ವರನ ಸಂತಾನ ಎನ್ನುವ ಮಾತನ್ನು ನಿಶ್ಚಯ ಮಾಡಿಕೊಂಡಿದ್ದೀರಾ? ಈಶ್ವರ ತಂದೆ ಹೇಳುತ್ತಾರೆ, ನಾನು ಮಕ್ಕಳ ಸಮ್ಮುಖದಲ್ಲೇ ಇರುತ್ತೇನೆ. ಮಕ್ಕಳೇ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಜಗದಂಬೆ ಜ್ಞಾನದ ದೇವಿ ಆಗಿದ್ದಾರೆ. ಇದು ಸಹಜ ರಾಜ್ಯೋಗದ ಜ್ಞಾನ ಆಗಿದೆ. ಇದು ಶಾಸ್ತ್ರದ ಜ್ಞಾನ ಅಲ್ಲ. ಪರಮಾತ್ಮ ತಂದೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಪರಮಾತ್ಮ ತಂದೆ ಇವರಿಗೆ ಜ್ಞಾನವನ್ನು ಕೊಟ್ಟು ಇವರನ್ನು ಜ್ಞಾನದ ದೇವಿಯನ್ನಾಗಿ ಮಾಡಿದ್ದಾರೆ. ಜಗದಂಬೆ ಅಂತೂ ತಾಯಿ ಆಗಿದ್ದಾರೆ. ಈಗ ಜ್ಞಾನದ ದೇವಿ ಆಗಿರುವ ಜಗದಂಬೆ ಮತ್ತೆ ಪುನಃ ಮುಂದಿನ ಜನ್ಮದಲ್ಲಿ ಧನದ ದೇವಿ ಆಗುತ್ತಾರೆ, ಲಕ್ಷ್ಮಿ ಆಗುತ್ತಾರೆ. ಲಕ್ಷ್ಮಿಯಿಂದ ಜನ ಧನವನ್ನು ಬೇಡುತ್ತಾರೆ. ಇದರಿಂದ ಸಿದ್ಧ ಆಗುತ್ತದೆ ತಂದೆಯ ಮೂಲಕ. ಜಗದಂಬೆಗೆ ರಾಜಯೋಗದ ಆಸ್ತಿ ಸಿಕ್ಕಿತ್ತು. ಈಗ ಜ್ಞಾನದ ದೇವಿ ಎಂದು ಲಕ್ಷ್ಮಿಗೆ ಹೇಳಲಾಗುತ್ತದೆ. ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ. ಇಲ್ಲಿ ಸತ್ಯ ಸಂಪಾದನೆ ಮಕ್ಕಳಿಗೆ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತಾ ಇದೆ. ನೀವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಒಂದು ವೇಳೆ ಶಿಕ್ಷಣವನ್ನು ಚೆನ್ನಾಗಿ ಓದದೇ ಇದ್ದರೆ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಒಳ್ಳೆಯ ಸಂಘ ಸಿಗದೇ ಇದ್ದರೆ ಸರಿಯಾಗಿ ಶಿಕ್ಷಣ ಓದಲು ಸಾಧ್ಯ ಆಗುವುದಿಲ್ಲ. ಆಗ ನಿಮ್ಮ ಉನ್ನತಿ ಆಗುವುದಿಲ್ಲ. ಒಳ್ಳೆಯ ಸಂಘ ತೇಲಿಸುತ್ತದೆ, ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ. ಓದದೇ ಇದ್ದರೆ ನಾವು ಫೇಲ್ ಆಗಿ ಬಿಡುತ್ತೇವೆ. ಫೇಲ್ ಆದರೆ ಲಾಸ್ಟಿನಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ, ಅಂದರೆ ಲೇಟ್ ಆಗಿ ಬರಬೇಕಾಗುತ್ತದೆ. ಹೇಗೆ ಶಾಲೆಯಲ್ಲಿ ಫೇಲ್ ಆದರೆ ಲಾಸ್ಟ್ ಬೆಂಚ್ ನಲ್ಲಿ ಕೂರುತ್ತಾರೋ ಹಾಗೆ ಇಲ್ಲಿ ಫೇಲ್ ಆದರೆ ಬಹಳ ಲೇಟ್ ಆಗಿ ಬರಬೇಕಾಗುತ್ತದೆ. ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಟೀಚರ್ಗೆ ಗೊತ್ತಿದೆ ಯಾವ ಕಾರಣದಿಂದ ಇವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿಲ್ಲ ಎಂದು. ತಂದೆಗೆ ಗೊತ್ತಾಗುವುದಿಲ್ಲ. ಇನ್ನು ತಂದೆಗೆ ಅವಶ್ಯವಾಗಿ ಇದು ಗೊತ್ತಾಗುತ್ತದೆ, ಮಗ ಚೆನ್ನಾಗಿ ಓದಿಲ್ಲ, ಕೆಟ್ಟವರ ಸಂಘವನ್ನು ಮಾಡಿದ್ದಾನೆ, ಆ ಕಾರಣದಿಂದ ಫೇಲ್ ಆಗಿದ್ದಾರೆ ಎಂದು. ಟೀಚರ್ಗೆ ಏಕೆ ಫೇಲ್ ಆದರು ಎಂದು ಗೊತ್ತಾಗುತ್ತದೆ. ತಿಳಿದುಕೊಳ್ಳಿ, ಕಾಲೇಜಿಗೆ ಹೋಗುವವರು ಪರಸ್ಪರ ಒಬ್ಬರನ್ನು ಒಬ್ಬರು ಪ್ರೀತಿ ಮಾಡುತ್ತಾ ಶಿಕ್ಷಣವನ್ನು ಓದುವುದನ್ನು ಬಿಟ್ಟು ಬಿಟ್ಟರೆ ಅವರು ಪಾತಾಳಕ್ಕೆ ಹೋಗಿ ತಲುಪಿ ಬಿಡುತ್ತಾರೆ, ಪಾತಾಳದಲ್ಲೇ ಬಿದ್ದು ಬಿಡುತ್ತಾರೆ. ತಂದೆ ತಿಳಿಸುತ್ತಾರೆ, ಯಾರು ಇಲ್ಲಿ ಓದುವುದಿಲ್ಲವೋ ಅವರನ್ನು ಓದುವ ವಿದ್ಯಾರ್ಥಿಗಳಿಂದ ದೂರ ಮಾಡಿಬಿಡಬೇಕು. ಜಗತ್ತಿನಲ್ಲೂ ಕೂಡ ಯಾರು ಶಿಕ್ಷಣವನ್ನು ಕಲಿತಿರುವುದಿಲ್ಲ ಅವರಿಗೆ ತಿಳುವಳಿಕೆ ಹೀನರು ಎಂದು ಕರೆಯುತ್ತಾರೆ. ಓದುವುದರಿಂದ ನೀವು ತಿಳುವಳಿಕೆ ಉಳ್ಳವರಾಗುತ್ತೀರಾ? ಯಾರು ಶಿಕ್ಷಣವನ್ನು ಚೆನ್ನಾಗಿ ಓದುತ್ತಾರೋ ಅವರು ಬುದ್ಧಿವಂತರಾಗಿರುತ್ತಾರೆ. ಭಗವಂತನ ಮತದಂತೆ ನಡೆಯದಿದ್ದರೆ ಅವರಿಗೆ ಮಲಮಕ್ಕಳು ಎಂದು ಕರೆಯಲಾಗುತ್ತದೆ. ಆದರೆ ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಯಾರು ಚೆನ್ನಾಗಿ ಓದುವುದಿಲ್ಲವೋ ಅವರು ಪತಿತರಿಂದ ಪಾವನರಾಗಲು ಸಾಧ್ಯ ಇಲ್ಲ. ಯಾರು ಓದುವುದಿಲ್ಲವೋ ಅವರು ಪತಿತರಿದ್ದವರು ಪತಿತರಾಗೇ ಇರುತ್ತಾರೆ, ಫೇಲ್ ಆಗಿ ತಂದೆಯ ಕೈಯನ್ನು ಬಿಟ್ಟು ಹೋಗಿಬಿಡುತ್ತಾರೆ. ತಂದೆ ಹೇಳುತ್ತಾರೆ, ಅಹೋ ರಾವಣ, ನೀವು ನನ್ನ ಮಕ್ಕಳನ್ನು ನುಂಗಿ ಬಿಟ್ಟಿದ್ದೀರಾ. ನೀನು ಎಷ್ಟು ಶಕ್ತಿಶಾಲಿ ಆಗಿದ್ದೀಯಾ. ಮಕ್ಕಳಾದ ನೀವು ಯಾವುದೇ ಅಸುರಿ ಗುಣವನ್ನು ಸ್ವಯಂನಲ್ಲಿ ಇಟ್ಟುಕೊಳ್ಳಬಾರದು. ಮಕ್ಕಳನ್ನು ರಾವಣ ಅಸುರರನ್ನಾಗಿ ಮಾಡಿಬಿಡುತ್ತಾನೆ. ಅಸುರಿ ಮತದಂತೆ ಮಕ್ಕಳು ನಡೆಯಲು ಪ್ರಾರಂಭ ಮಾಡುತ್ತಾರೆ, ಶ್ರೀಮತದಂತೆ ನಡೆಯುವುದಿಲ್ಲ. ನಮ್ಮ ಜೊತೆಗೆ ನಾವೀಗ ಪ್ರತಿಜ್ಞೆ ಮಾಡಿಕೊಳ್ಳಬೇಕು, ಹೆಜ್ಜೆ ಹೆಜ್ಜೆಗೂ ನಾವು ತಂದೆಯ ಶ್ರೀಮತದಂತೆ ನಡೆಯುತ್ತೇವೆ ಎಂದು ಹೇಳಬೇಕು. ಯಾರು ಶ್ರೀಮತದಂತೆ ನಡೆಯುವುದಿಲ್ಲ ಅವರು ಅಸುರಿ ಮತದಂತೆ ನಡೆಯುವಂತವರಾಗುತ್ತಾರೆ, ಅಸುರಿ ಮತದಂತೆ ನಡೆಯುವವರು ಎಂದು ಹೇಳಿಸಿಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಿದ್ದಾರೆ, ಯಾರು ಅಸುರಿ ಮತದಂತೆ ನಡೆಯುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ, ಅವರು ಯಾರಿಗೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ, ಅವರು ರಾವಣನ ವಶದಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತದೆ. ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿಲ್ಲ ಅಂದರೆ ಬುದ್ಧಿ ಶುದ್ಧ ಆಗುವುದಿಲ್ಲ. ಯೋಗ ಜೋಡಣೆ ಆದಾಗ ಮಾತ್ರ ಬುದ್ಧಿ ಶುದ್ಧ ಆಗುತ್ತದೆ. ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಈಶ್ವರನ ಮಕ್ಕಳ ನಡತೆ ಬಹಳ ರಾಯಲ್ಲಾಗಿ ಇರಬೇಕು. ಜನ್ಮವನ್ನು ಪಡೆದುಕೊಂಡ ತಕ್ಷಣ ಯಾರು ಬುದ್ಧಿವಂತ ರಾಜರಂತೂ ಆಗಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ಈಗ ಪಂಚವಿಕಾರ ಅನ್ನುವ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಶ್ರೀಮತದಂತೆ ನಡೆದು ರಾವಣನ ಮೇಲೆ ವಿಜಯ ಪಡೆದುಕೊಳ್ಳಬೇಕು. ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಬಾಬಾ ಹೇಳುತ್ತಾರೆ, ಇವರು ಅಸುರಿ ಮತದಂತೆ ನಡೆಯುತ್ತಿದ್ದಾರೆ ಎಂದು. ಅದರಲ್ಲೂ ಕೂಡ ಕೆಲವರು 5% ಶ್ರೀಮತದಂತೆ ನಡೆಯುತ್ತಾರೆ, ಕೆಲವರು 10% ಶ್ರೀಮತದಂತೆ ನಡೆಯುತ್ತಾರೆ. ಅದೂ ಕೂಡ ಲೆಕ್ಕ ಇದೆ.
ಜಗದಂಬೆ ಅಂತೂ ಒಬ್ಬರೇ ಆಗಿದ್ದಾರೆ. ಜಗದಂಬೆ ಬ್ರಹ್ಮನ ಮುಖೋಂಶಾವಳಿ ಸರಸ್ವತಿ ಆಗಿದ್ದಾರೆ. ಅವರ ಪೂರ್ಣ ಹೆಸರೂ ಕೂಡ ಇದೆ. ಸರಸ್ವತಿಯ ಕೈಯಲ್ಲಿ ವೀಣೆಯನ್ನು ತೋರಿಸುತ್ತಾರೆ. ಸರಸ್ವತಿ ಜ್ಞಾನದ ದೇವಿ ಆಗಿದ್ದಾರೆ. ನಾವು ಸರಸ್ವತಿಯ ಸಂತಾನರಾಗಿದ್ದೇವೆ. ಅಂದ ಮೇಲೆ ನಮ್ಮ ಕೈಯಲ್ಲೂ ಕೂಡ ಜ್ಞಾನದ ತಂಬೂರಿ ಇರಬೇಕು. ನೋಡಿ, ಈ ವೃಕ್ಷದ ಚಿತ್ರದಲ್ಲಿ ಸರಸ್ವತಿ ಕುಳಿತಿದ್ದಾರೆ. ಸರಸ್ವತಿ ರಾಜಯೋಗವನ್ನು ಕಲಿಯುತ್ತಿದ್ದಾರೆ. ನಂತರ ಇವರೇ ಹೋಗಿ ಲಕ್ಷ್ಮಿ ಆಗುತ್ತಾರೆ. ಪರಮಾತ್ಮ ತಂದೆ ಸರಸ್ವತಿಯನ್ನು ಜ್ಞಾನದ ದೇವಿಯನ್ನಾಗಿ ಮಾಡಿದ್ದಾರೆ. ನಂತರ ಇವರೇ ಧನದ ದೇವಿ ಆಗುತ್ತಾರೆ. ಈ ಜ್ಞಾನದ ಮೂಲಕ ಆರೋಗ್ಯ, ಸಂಪತ್ತು, ಖುಷಿ ಎಲ್ಲವೂ ಸಿಗುತ್ತದೆ. ಜ್ಞಾನದ ದೇವಿ ಆಗುವುದರಿಂದ ಆರೋಗ್ಯ, ಖುಷಿ, ಸಂಪತ್ತು ಎಲ್ಲವನ್ನೂ ಪಡೆದುಕೊಳ್ಳುತ್ತೀರಾ. ಪರಂಪಿತ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ನಮಗೆ ಈ ಆಸ್ತಿಯನ್ನು ಕೊಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಈಗ ನೋಡಿ, ಮಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ತಿಳಿದುಕೊಳ್ಳಿ, ಮಮ್ಮರವರಿಗೆ ಜ್ಞಾನವನ್ನು ಹೇಳಲು ಮಕ್ಕಳು ನಿಮಂತ್ರಣ ಕೊಡುತ್ತಾರೆ. ಯಾರು ನಿಮಂತ್ರಣ ಕೊಡುತ್ತಾರೋ ಅವರಿಗೆ ಮಮ್ಮರವರ ಕರ್ತವ್ಯದ ಬಗ್ಗೆ ಮೊದಲು ಗೊತ್ತಿರಬೇಕು. ಮೊದಲು ಜ್ಞಾನ ಇರಬೇಕು ಇವರು ಯಾರು ಎಂದು. ಜಗತ್ತಿನವರಿಗೆ ಮಮ್ಮರವರ ಬಗ್ಗೆ ಗೊತ್ತಿಲ್ಲ. ಕೃಷ್ಣನಿಗೂ ಕೂಡ ಜನ ನಿಂದನೆಯನ್ನು ಮಾಡಿಬಿಟ್ಟಿದ್ದಾರೆ. ಕೃಷ್ಣನಿಗೂ ನಿಂದನೆ ಪ್ರಾಪ್ತಿಯಾಯಿತು ಎಂದು ಹೇಳುತ್ತಾರೆ. ಆದರೆ ಯಾರಿಗೂ ಇದು ಗೊತ್ತಿಲ್ಲ. ಕೃಷ್ಣನಿಗೆ ನಿಂದನೆ ಮಾಡಲು ಸಾಧ್ಯ ಇಲ್ಲ. ಕೃಷ್ಣನಿಗೆ ನಿಂದನೆ ಮಾಡುವುದು ಅಸಾಧ್ಯ. ಎಲ್ಲರಿಗಿಂತ ಜಾಸ್ತಿ ನಿಂದನೆ ಶಿವತಂದೆಗೆ ಮಾಡುತ್ತಾರೆ. ಸೆಕೆಂಡ್ ನಂಬರ್ನಲ್ಲಿ ಬ್ರಹ್ಮಾ ತಂದೆಗೆ ನಿಂದನೆ ಮಾಡುತ್ತಾರೆ. ಕೃಷ್ಣ ಮತ್ತು ಬ್ರಹ್ಮ ಇಬ್ಬರೂ ಒಂದೇ. ಆದರೆ ಕೃಷ್ಣ ಇದ್ದಾಗ ನಿಂದನೆ ಮಾಡಿಸಿಕೊಳ್ಳುವುದಿಲ್ಲ, ಬ್ರಹ್ಮ ಆದಾಗ ನಿಂದನೆ ಮಾಡಿಸಿಕೊಳ್ಳುತ್ತಾರೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ. ಸರಸ್ವತಿ ಜ್ಞಾನದ ದೇವಿ ಆಗಿದ್ದಾರೆ. ಭವಿಷ್ಯದಲ್ಲಿ ಸರಸ್ವತಿಯೇ ರಾಧೆ ಆಗುತ್ತಾರೆ. ಸ್ವಯಂ ವರದ ನಂತರ ಅವರೇ ಲಕ್ಷ್ಮೀನಾರಾಯಣ ಆಗುತ್ತಾರೆ. ಧನದ ದೇವಿ ಆಗುತ್ತಾರೆ. ಇದರಲ್ಲಿ ಧನ, ಸಂಪತ್ತು, ಆರೋಗ್ಯ, ಖುಷಿ ಎಲ್ಲವೂ ಬರುತ್ತದೆ. ಈಗ ನಿಮಗೆ ಜ್ಞಾನವನ್ನು ತಿಳಿಸಲು ಬಹಳಷ್ಟು ನಶೆ ಇರಬೇಕು. ಮಮ್ಮ ಯಾರಾಗಿದ್ದಾರೆ ಅನ್ನುವುದನ್ನು ತಿಳಿಸಬೇಕು. ಮಮ್ಮ ಅಂತೂ ಸರಸ್ವತಿ, ಬ್ರಹ್ಮನ ಮಗಳು, ಬ್ರಹ್ಮನ ಮುಖೋಂಶಾವಳಿ ಆಗಿದ್ದಾರೆ. ಭಾರತವಾಸಿಗಳಿಗೆ ಏನೂ ಗೊತ್ತಿಲ್ಲ. ಭಾರತವಾಸಿಗಳಿಗೆ ಜ್ಞಾನವೇ ಇಲ್ಲ. ಅಂಧಶ್ರದ್ಧೆ ಮನುಷ್ಯರ ಜೀವನದಲ್ಲಿ ಬಹಳಷ್ಟು ಇದೆ. ಎಲ್ಲರೂ ಕೂಡ ಅಂಧಶ್ರದ್ಧೆಗೆ ಒಳಗಾಗಿ ಬಿಟ್ಟಿದ್ದಾರೆ. ಮೂಢನಂಬಿಕೆಗೆ ಭಾರತವಾಸಿಗಳು ಒಳಗಾಗಿದ್ದಾರೆ. ಭಾರತದಲ್ಲಿ ಬಹಳಷ್ಟು ಮೂಢನಂಬಿಕೆ ಇದೆ. ಅನೇಕರ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಯಾರ ಪೂಜೆ ಮಾಡುತ್ತಾರೋ ಅವರ ಬಗ್ಗೆ ಗೊತ್ತಿಲ್ಲ. ಕ್ರಿಶ್ಚಿಯನ್ನರಿಗೆ ತಮ್ಮ ಕ್ರೈಸ್ತನ ಬಗ್ಗೆ ಗೊತ್ತಿದೆ. ಸಿಖ್ಖರಿಗೆ ತಮ್ಮ ಗುರುನಾನಕ್ನ ಬಗ್ಗೆ ಗೊತ್ತಿದೆ. ಗುರುನಾನಕ್ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವುದು ಅವರಿಗೆ ಗೊತ್ತಿದೆ. ಪ್ರತಿಯೊಬ್ಬರೂ ತಮ್ಮ ಧರ್ಮ ಸ್ಥಾಪಕನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಭಾರತವಾಸಿಗಳಿಗೆ ಹಿಂದೂ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ. ಅಂಧಶ್ರದ್ಧೆಯಿಂದ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಪರಮಾತ್ಮನ ಕರ್ತವ್ಯದ ಬಗ್ಗೆ ಗೊತ್ತಿಲ್ಲ. ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿದ್ದಾರೆ. ಏನನ್ನೂ ತಿಳಿದುಕೊಂಡಿಲ್ಲ. ಇಸ್ಲಾಮಿ, ಬೌದ್ಧಿ ಮುಂತಾದವರು ಮಧ್ಯದಲ್ಲಿ ಬರುತ್ತಾರೆ. ಅವರಿಗಿಂತ ಮೊದಲು ಅವಶ್ಯವಾಗಿ ದೇವತೆಗಳಿದ್ದರು. ದೇವತೆಗಳು ಇರುವಂತಹ ಸಮಯ ಅಂದರೆ ಸೃಷ್ಟಿಯ ಆದಿಯಾಗಿದೆ. ಆದಿಯಿಂದ ಮಧ್ಯದವರೆಗೂ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ. ಇಷ್ಟು ಸಮಯ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ. ನಂತರ ಅರ್ಧಾಕಲ್ಪ ಅನ್ಯ ಧರ್ಮದವರು ಬಂದು ರಾಜ್ಯ ಆಳುತ್ತಾರೆ. ದೇವತೆಗಳ ರಾಜ್ಯ ಅರ್ಧಾಕಲ್ಪ ಇರುತ್ತದೆ. ಇಲ್ಲಿ ಲಕ್ಷಾಂತರ ವರ್ಷದ ಮಾತಿಲ್ಲ. ನೀವು ಜಗದಂಬೆಯ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸುತ್ತೀರಾ. ಜ್ಞಾನದ ದೇವಿ ಜಗದಂಬೆ ಆಗಿದ್ದಾರೆ. ಇವರಿಗೆ ಜ್ಞಾನ ಯಾರಿಂದ ಸಿಕ್ಕಿತು? ಈ ರೀತಿ ಹೇಳುವುದಿಲ್ಲ, ಕೃಷ್ಣ ಜಗದಂಬೆಗೆ ಜ್ಞಾನವನ್ನು ಕೊಟ್ಟರು ಎಂದು. ಏಕೆಂದರೆ ನೀವೀಗ ಜ್ಞಾನವನ್ನು ತಿಳಿಸುತ್ತಿದ್ದೀರಾ. ಈ ಜ್ಞಾನವನ್ನು ತಿಳಿಸುವಂತಹ ಪ್ರಾಕ್ಟೀಸ್ ನಿಮಗೆ ಚೆನ್ನಾಗಿ ಆಗಿರಬೇಕು. ಕೆಲವು ಮಕ್ಕಳಿಗೆ ದೇಹಾಭಿಮಾನ ಬಹಳಷ್ಟು ಇರುತ್ತದೆ. ಯಾವುದಾದರೂ ಒಬ್ಬ ಮಿತ್ರ ಸಂಬಂಧಿಯನ್ನು ನೆನಪು ಮಾಡುತ್ತಾ ಇರುತ್ತಾರೆ. ತಂದೆ ಹೇಳುತ್ತಾರೆ, ಅನ್ಯರನ್ನು ನೀವು ನೆನಪು ಮಾಡಿದರೆ ನನ್ನನ್ನು ನೀವು ಮರೆತು ಬಿಡುತ್ತೀರಾ. ಅನ್ಯ ವ್ಯಕ್ತಿಗಳನ್ನು ನೆನಪು ಮಾಡುತ್ತಾ ಕೆಲವರು ತಂದೆಯನ್ನು ಮರೆತು ಬಿಡುತ್ತಾರೆ. ಗಾಯನ ಇದೆ, ಎಲ್ಲಾ ಸಂಘವನ್ನು ಬಿಟ್ಟು ಒಬ್ಬ ತಂದೆಯ ಜೊತೆ ಸಂಘವನ್ನು ಜೋಡಿಸಬೇಕು. ಆ ಪರಮಾತ್ಮ ತಂದೆ ಈಗ ಇಲ್ಲಿ ಕುಳಿತಿದ್ದಾರೆ. ಬಾಬಾ, ನಾವೀಗ ನಿಮ್ಮ ಮಕ್ಕಳಾಗಿದ್ದೇವೆ. ನಿಮ್ಮ ಮತದಂತೆ ನಡೆಯುತ್ತೇವೆ. ನಿಮ್ಮ ಹೆಸರನ್ನು ಹಾಳು ಮಾಡುವಂತಹ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಬಹಳಷ್ಟು ಮಕ್ಕಳು ಇಂತಿಂತಹ ಕೆಲಸವನ್ನು ಮಾಡಿ ತೋರಿಸುತ್ತಾರೆ. ಆ ಕೆಟ್ಟ ಕರ್ಮದಿಂದ ತಂದೆ ಹೆಸರನ್ನು ಹಾಳು ಮಾಡಿಬಿಡುತ್ತಾರೆ. ಎಲ್ಲಿಯವರೆಗೂ ಜ್ಞಾನ ಅರ್ಥ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಿಂದನೆ ಮಾಡುತ್ತಿರುತ್ತಾರೆ. ತಂದೆ ಹೆಸರಂತೂ ಈಗ ಬಹಳಷ್ಟು ಪ್ರತ್ಯಕ್ಷ ಆಗಬೇಕು.
ಪರಮಾತ್ಮ ತಂದೆ, ನಿಮ್ಮ ಲೀಲೆ ನಮಗೆ ಗೊತ್ತಾಗಲೇ ಇಲ್ಲ ಎಂದು ಅಂತ್ಯದಲ್ಲಿ ಹೇಳುತ್ತಾರೆ. ಈಗ ತಂದೆಯ ಬಗ್ಗೆ ನೀವು ಸಂಪೂರ್ಣ ತಿಳಿದುಕೊಂಡಿದ್ದೀರಾ. ಬೇರೆ ಯಾರಿಗೂ ತಂದೆಯ ಬಗ್ಗೆ ಗೊತ್ತಿಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನಂತೂ ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ, ಅಪಕಾರಿಗಳ ಮೇಲೆ ಉಪಕಾರ ಮಾಡುತ್ತೇನೆ, ಭಾರತವನ್ನು ಚಿನ್ನದ ಪಕ್ಷಿಯನ್ನಾಗಿ ಮಾಡುತ್ತೇನೆ. ನಂಬರ್ ಒನ್ ಉಪಕಾರವನ್ನು ಮಾಡುವಂತವರು ತಂದೆಯಾಗಿದ್ದಾರೆ. ಆದರೆ ಮನುಷ್ಯರು ತಂದೆಯಾದ ನನ್ನನ್ನು ಸರ್ವವ್ಯಾಪಿ ಎಂದು ಕರೆದು ನನಗೆ ನಿಂದನೆಯನ್ನು ಮಾಡಿಬಿಟ್ಟಿದ್ದಾರೆ. ನಾನು ಮಕ್ಕಳಾದ ನಿಮಗೆ ಜ್ಞಾನವನ್ನು ಕೊಡುತ್ತೇನೆ. ಈ ಜ್ಞಾನ ಯಜ್ಞದಲ್ಲಿ ಅಸುರಿ ಸಂಪ್ರದಾಯದವರ ವಿಘ್ನ ಬಹಳಷ್ಟು ಬರುತ್ತದೆ. ತಂದೆಯಂತೂ ತಿಳಿಸುತ್ತಾರೆ, ಮಕ್ಕಳೇ, ಚೆನ್ನಾಗಿ ಜ್ಞಾನವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ನಿಮ್ಮಲ್ಲಿ ಬಹಳಷ್ಟು ಕಲ್ಮಶ ಸೇರಿಕೊಂಡಿದೆ. ನಿಂದನೆಯನ್ನು ಮಾಡಿಸುತ್ತಾರೆ, ತಂದೆಯ ನಿಂದನೆ ಆಗುವಂತಹ ಕಾರ್ಯ ಮಾಡುತ್ತಾರೆ. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೆ, ಕೆಲವರು ಡಿಸ್ಸರ್ವಿಸ್ ಮಾಡುತ್ತಾರೆ. ಒಂದು ಕಡೆ ಸ್ಥಾಪನೆಯ ಕಾರ್ಯ ನಡೆದರೆ ಇನ್ನೊಂದು ಕಡೆ ವಿನಾಶದ ಕಾರ್ಯವನ್ನೂ ಮಾಡುತ್ತಿದ್ದಾರೆ ಮಕ್ಕಳು, ಏಕೆಂದರೆ ಜ್ಞಾನ ಇಲ್ಲ. ಇದು ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದ ಸ್ಥಾಪನೆಯ ಸಮಯ. ಈಗ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ. ಯಾರು ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಂಡಿಲ್ಲವೋ ಅವರಿಗೆ ಜ್ಞಾನವನ್ನು ತಿಳಿಸಬೇಕು. ಕರುಣೆಯಂತೂ ಬರುತ್ತದೆ ತಾನೆ. ತಂದೆಯ ಮಕ್ಕಳಾಗಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಪೂರ್ಣ ಪುರುಷಾರ್ಥವನ್ನು ಮಾಡಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ತಂದೆಯ ಶ್ರೀಮಂತದಂತೆ ನಡೆಯಬೇಕು. ತಂದೆಯ ನಿಂದನೆ ಆಗುವಂತಹ ಯಾವ ಕೆಲಸವನ್ನೂ ಮಾಡಬಾರದು. ತಂದೆಗೆ ಗೊತ್ತಿದೆ, ಕಾಮ ಕ್ರೋಧದ ಮಹಾಶತ್ರು ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಇದೆ. ಮಕ್ಕಳಲ್ಲಿ ಕಾಮ ಮತ್ತು ಕ್ರೋಧ ಅನ್ನುವ ಮಹಾಶತ್ರು ಇದೆ. ಆ ಮಹಾಶತ್ರು ಮಕ್ಕಳ ಕಿವಿ ಮತ್ತು ಮೂಗನ್ನು ಹಿಡಿದು ಬಿಡುತ್ತದೆ. ಇದೆಲ್ಲವೂ ಆಗುತ್ತದೆ. ಈಗ ನಾವು ಇದನ್ನು ಪಾರು ಮಾಡಬೇಕು. ಕೆಲವರು ನಾಮರೂಪದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಎಲ್ಲಾ ಮಕ್ಕಳು ಒಂದೇ ರೀತಿ ಇರುವುದಿಲ್ಲ. ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನಂತೂ ಕೊಡುತ್ತಾರೆ, ಎಚ್ಚರಿಕೆಯಿಂದ ಇರಿ ಎಂದೂ ಕೂಡ. ಅಕರ್ತವ್ಯವನ್ನು ಮಾಡಿ ತಂದೆಯ ನಿಂದನೆಯನ್ನು ಮಾಡಿಸಬೇಡಿ. ತಂದೆಯ ನಿಂದನೆ ಮಾಡಿಸಿದರೆ ಪದವಿ ಭ್ರಷ್ಟ ಆಗುತ್ತದೆ. ನೀವು ಶಕ್ತಿಶಾಲಿ ಆದಾಗ ಮಾಯ ಕೂಡ ನಿಮ್ಮ ಜೊತೆಗೆ ಶಕ್ತಿಶಾಲಿಯಾಗಿ ಯುದ್ಧ ಮಾಡುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮಾಯಿಯ ಬಿರುಗಾಳಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಕೆಲವರು ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ, ಆದರೆ ಮಾಯಿಯ ಬಿರುಗಾಳಿ ಅವರನ್ನು ಎಲ್ಲಿಗೋ ಕರೆದುಕೊಂಡು ಹೋಗಿಬಿಡುತ್ತದೆ, ಇಲ್ಲಿಂದ ದೂರ ಆಗಿಬಿಡುತ್ತಾರೆ. ಕೆಲವು ಮಕ್ಕಳು ತಂದೆಗೆ ಸತ್ಯವನ್ನೂ ಹೇಳುವುದಿಲ್ಲ, ತಂದೆಯಿಂದ ಸಲಹೆಯನ್ನು ಪಡೆದುಕೊಳ್ಳುವುದಿಲ್ಲ. ಅವಿನಾಶಿ ಸರ್ಜನ್ ಆದಂತಹ ತಂದೆಯಿಂದ ಏನನ್ನೂ ಮುಚ್ಚಿಡಬಾರದು. ಒಂದು ವೇಳೆ ತಂದೆಗೆ ಸತ್ಯ ಹೇಳದೇ ಇದ್ದರೆ ಇನ್ನೂ ಕೊಳಕಾಗಿ ಬಿಡುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ. ಬಾಬಾರವರಿಗಂತೂ ಎಲ್ಲಾ ಗೊತ್ತಿದೆ. ಬಾಬಾ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಎಂದು ಹೇಳಬೇಡಿ. ಬಾಬಾರವರಿಗೆ ಎಲ್ಲಾ ಗೊತ್ತಿದೆ, ಆದರೂ ತಂದೆ ತಿಳಿಸುತ್ತಿರುತ್ತಾರೆ. ನೀವು ಎಲ್ಲವನ್ನೂ ಸತ್ಯವಾಗಿ ಹೇಳಬೇಕು. ಇಲ್ಲದಿದ್ದರೆ ಯಾರು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೋ ಅವರು ಸ್ವಯಂ ಬಂದು ಹೇಳಬೇಕು, ಶಿವತಂದೆ, ನನ್ನಿಂದ ಇಂತಹ ತಪ್ಪಾಯಿತು ಎಂದು. ನಾನು ಕ್ಷಮೆಯನ್ನು ಬೇಡುತ್ತಿದ್ದೇನೆ ಎಂದು ಕ್ಷಮೆ ಬೇಡಬೇಕು. ಯಾರು ಮಾಡಿದ ತಪ್ಪಿಗೆ ತಂದೆಯ ಬಳಿ ಬಂದು ಕ್ಷಮೆ ಕೇಳುವುದಿಲ್ಲವೋ ಅವರಿಂದ ಇನ್ನೂ ಜಾಸ್ತಿ ತಪ್ಪು ಆಗುತ್ತಿರುತ್ತದೆ. ಅಂದರೆ ಅವರ ತಲೆಯ ಮೇಲೆ ಪಾಪದ ಹೊರೆ ಜಾಸ್ತಿ ಆಗುತ್ತಿರುತ್ತದೆ. ತಂದೆ ತಿಳಿಸುತ್ತಾರೆ, ಕಲ್ಪ ಕಲ್ಪಾಂತರಕ್ಕೋಸ್ಕರ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬೇಡಿ. ಒಂದು ವೇಳೆ ಈಗ ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಳದಿದ್ದರೆ ಕಲ್ಪ ಕಲ್ಪಾಂತರಕ್ಕೂ ನಿಮ್ಮ ಸ್ಥಿತಿ ಅದೇ ರೀತಿ ಆಗಿಬಿಡುತ್ತದೆ. ಇದು ಜ್ಞಾನ ಆಗಿದೆ. ತಂದೆಗೆ ಗೊತ್ತಿದೆ, ಕಲ್ಪದ ಮೊದಲಿನಂತೆ ಈಗ ಪುನಃ ಸ್ಥಾಪನೆ ಆಗುತ್ತಾ ಇದೆ. ಬಾಪ್ತಾದ ಕೂಡ ಜಾಸ್ತಿ ತಿಳಿದುಕೊಳ್ಳಬಹುದು, ಏಕೆಂದರೆ ಬ್ರಹ್ಮ ತಂದೆ ಶಿವತಂದೆಗೆ ಹಿರಿಯ ಮಗು, ದೊಡ್ಡ ಮಗು ಆಗಿದ್ದಾರೆ. ಮಾತೆಯರ ಮಹಿಮೆಯನ್ನು ನೀವೀಗ ಜಾಸ್ತಿ ಮಾಡಬೇಕು, ಮಾತೆಯರನ್ನು ಮುಂದಿಡಬೇಕು. ಗೋಪರು ತಿಳಿದುಕೊಳ್ಳುತ್ತಾರೆ ನಾವು ಮುಂದೆ ಹೋಗಬೇಕು ಎಂದು. ಗೋಪರು ಕೂಡ ಬಹಳಷ್ಟು ಸೇವೆಯನ್ನು ಮಾಡಿ ತೋರಿಸಬಹುದು. ಚಿತ್ರವನ್ನು ತೆಗೆದುಕೊಂಡು ಹೋಗಿ ಜ್ಞಾನವನ್ನು ತಿಳಿಸಿ, ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ, ಭಗವಂತ ಒಬ್ಬರೇ ಆಗಿದ್ದಾರೆ ಎಂದು. ನಂತರ ತ್ರಿಮೂರ್ತಿಯ ಚಿತ್ರ, ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಆಗಿದ್ದಾರೆ ಅವರ ಹೆಸರನ್ನು ಕೇಳಬೇಕು. ಎಲ್ಲರೂ ಹೇಳುತ್ತಾರೆ ಪ್ರಜಾಪಿತ ಬ್ರಹ್ಮ, ಬ್ರಹ್ಮನ ಮೂಲಕ ಆಸ್ತಿ ಸಿಗುತ್ತದೆ. ಶಂಕರ ಅಥವಾ ವಿಷ್ಣುವಿಗೆ ತಂದೆ ಎಂದು ಕರೆಯುವುದಿಲ್ಲ, ಅವರಿಂದ ಆಸ್ತಿ ಸಿಗುವುದಿಲ್ಲ. ಪ್ರಜಾಪಿತ ಬ್ರಹ್ಮ ಎಂದು ಈ ಬ್ರಹ್ಮರವರಿಗೆ ಕರೆಯಲಾಗುತ್ತದೆ. ಇವರಿಂದ ಏನು ಆಸ್ತಿ ಸಿಗುತ್ತದೆ? ಬ್ರಹ್ಮ ಶಿವತಂದೆಯ ಮಗು ಆಗಿದ್ದಾರೆ, ಶಿವತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ಆಗಿದ್ದಾರೆ. ಅವಶ್ಯವಾಗಿ ಸ್ವರ್ಗಕ್ಕೋಸ್ಕರ ತಂದೆಯಿಂದ ಶಿಕ್ಷಣ ಸಿಗುತ್ತದೆ. ಈ ರಾಜಯೋಗಕ್ಕೋಸ್ಕರ ತಂದೆ ಮತವನ್ನು ಕೊಡುತ್ತಾರೆ, ಬ್ರಹ್ಮನ ಮೂಲಕ ತಂದೆ ಶ್ರೀಮತವನ್ನು ಕೊಡುತ್ತಾರೆ. ನೀವೀಗ ದೇವತೆ ಆಗುವುದಕ್ಕೋಸ್ಕರ ಓದುತ್ತಿದ್ದೀರಾ, ಬ್ರಹ್ಮ ಕುಮಾರಿಯರೇ. ನಂತರ ಲಕ್ಷ್ಮಿ ಅಂದರೆ ದನದ ದೇವಿ ಆಗುತ್ತಾರೆ.
ಈಗ ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ಸತ್ಯುಗದಲ್ಲಿ ದೇವತೆಗಳಾಗುತ್ತಾರೆ. ನಿರಾಕಾರಿ ಜಗತ್ತಿನಲ್ಲಿ ಎಲ್ಲ ಆತ್ಮರೂ ಇರುತ್ತಾರೆ. ಮಕ್ಕಳಿಗೆ ತಂದೆ ತಿಳಿಸುವುದಂತೂ ಬಹಳಷ್ಟು ತಿಳಿಸುತ್ತಾರೆ, ಆದರೆ ಯಾರು ಅರ್ಥ ಮಾಡಿಕೊಳ್ಳಬೇಕೋ ಅವರು ಮಾತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮನುಷ್ಯರಂತೂ ಬಹಳಷ್ಟು ಮೂಢನಂಬಿಕೆಯಿಂದ ಸನ್ಯಾಸಿಗಳನ್ನು ಗುರುವನ್ನಾಗಿ ಮಾಡಿಕೊಂಡು ಅವರನ್ನು ಅನುಕರಣೆ ಮಾಡುತ್ತಾರೆ. ಆದರೆ ಆ ಸನ್ಯಾಸಿಗಳಿಂದ ಏನು ಸಿಗುತ್ತದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಟೀಚರ್ಗೆ ಗೊತ್ತಿರುತ್ತದೆ ನಾವೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು. ಇನ್ನು ಯಾರನ್ನು ಅನುಕರಣೆ ಮಾಡುತ್ತೇವೋ ಅವರಿಂದ ಯಾವ ಪದವಿ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇದು ಅಂಧಶ್ರದ್ಧೆಯಾಗಿದೆ. ಗೃಹಸ್ಥಿಗಳು ಸನ್ಯಾಸಿಗಳನ್ನು ಅನುಕರಣೆ ಮಾಡುತ್ತಿಲ್ಲ ಅಂದ ಮೇಲೆ ಅದು ಅಂಧಶ್ರದ್ಧೆ ಆಯಿತು. ಆ ಸನ್ಯಾಸಿಗಳು ಗೃಹಸ್ಥಿಗಳನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಮತ್ತು ಅವರು ದೇವತೆಗಳ ಸಮಾನ ಆಗುವುದಿಲ್ಲ. ಗುರಿ ಉದ್ದೇಶ ಏನು ಅನ್ನುವುದು ಅವರಿಗೆ ಗೊತ್ತೇ ಇಲ್ಲ. ಒಳ್ಳೆಯದು, ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಸಂಘ ದೋಷದಿಂದ ಸದಾ ಸ್ವಯಂ ಸುರಕ್ಷಿತರಾಗಿರಬೇಕು. ಸತ್ಯ ಶಿಕ್ಷಣವನ್ನು ಓದಿ ಸತ್ಯ ಸಂಪಾದನೆಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಹೆಜ್ಜೆ ಹೆಜ್ಜೆಗೂ ತಂದೆಯ ಶ್ರೀಮತದಂತೆ ನಡೆಯಬೇಕು. ತಮ್ಮ ಜೊತೆ ತಾವೇ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು. ವರದಾನ, ಏಕರೊತ್ತ ಆಗುವ ರಹಸ್ಯವನ್ನು ಅರ್ಥ ಮಾಡಿಕೊಂಡು ವರದಾತನನ್ನು ಒಲಿಸಿಕೊಳ್ಳುವಂತಹ ಸರ್ವಸಿದ್ಧಿ ಸ್ವರೂಪರಾಗಿ. ವರದಾತ ತಂದೆಯ ಬಳಿ ಅಪಾರ ವರದಾನ ಇದೆ. ಯಾರು ಎಷ್ಟು ಖಜಾನೆಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಪಡೆದುಕೊಳ್ಳಬಹುದು. ಏಕೆಂದರೆ ವರದಾನದ ಭಂಡಾರ ತೆರೆದಿಟ್ಟಂತಹ ಭಂಡಾರ ಆಗಿದೆ. ಈ ತೆರೆದಿಟ್ಟಂತಹ ವರದಾನದ ಭಂಡಾರದಿಂದ ಕೆಲವು ಮಕ್ಕಳು ಸಂಪನ್ನ ಆಗುತ್ತಾರೆ, ಕೆಲವು ಮಕ್ಕಳು ಯಥಾಶಕ್ತಿ ಸಂಪನ್ನ ಆಗುತ್ತಾರೆ. ಎಲ್ಲದಕ್ಕಿಂತ ಜಾಸ್ತಿ ಭಂಡಾರದಿಂದ ಯಾರು ಜೋಳಿಗೆಯನ್ನು ತುಂಬಿಕೊಳ್ಳುತ್ತಾರೋ ಅವರು ಸಂಪೂರ್ಣ ಸಂಪನ್ನ ಆಗುತ್ತಾರೆ. ಜಾಸ್ತಿ ಜೋಳಿಗೆಯನ್ನು ತುಂಬುವಂತಹ ತಂದೆ ಬೋಲಾನಾಥ ಆಗಿ ವರದಾತನ ರೂಪದಲ್ಲಿ ವರದಾನ ಕೊಡುತ್ತಿದ್ದಾರೆ. ಆ ತಂದೆಯನ್ನು ಒಲಿಸಿಕೊಳ್ಳುವ ವಿಧಿಯನ್ನು ಅರ್ಥ ಮಾಡಿಕೊಳ್ಳಿ, ಆಗ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ. ವರದಾತನಿಗೆ ಒಂದು ಶಬ್ದ ಬಹಳ ಇಷ್ಟ ಆಗುತ್ತದೆ. ಆ ಒಂದು ಶಬ್ದವನ್ನು ಧಾರಣೆ ಮಾಡಿಕೊಂಡರೆ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ. ಆ ಒಂದು ಶಬ್ದ ಆಗಿದೆ ಏಕರೊತ್ತ. ಸಂಕಲ್ಪ ಸ್ವಪ್ನದಲ್ಲೂ ಕೂಡ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ನಾವೀಗ ಒಬ್ಬ ತಂದೆಯನ್ನೇ ನಮ್ಮವರನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸಿನಲ್ಲಿ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗಿರಬೇಕು. ಆಗ ಜೋಳಿಗೆ ವರದಾನಗಳಿಂದ ಭರ್ಪೂರಾಗಿ ಬಿಡುತ್ತದೆ. ಶ್ಲೋಗನ್, ಮನಸ್ಸ ಮತ್ತು ವಾಚ ಎರಡೂ ಸೇವೆಯನ್ನು ಜೊತೆ ಜೊತೆಗೆ ಮಾಡಿ, ಆಗ ಡಬ್ಬಲ್ ಫಲವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.